ಹಂಡ್ರೆಡ್ ಪರ್ಸೆಂಟ್ ಮಲೇಶ್ ಬಾಬು ಅವರೇ ಗೆಲ್ಲೋದು. ಇವ್ರು ಕಾಂಗ್ರೆಸ್ನವರು ಯಾರು ಗೆಲ್ಲಕ್ ಸಾಧ್ಯ ಇಲ್ಲ ಇಲ್ಲಿ. ಇವ್ರು ಗೆಲ್ಸೋದು ಎಲ್ಲಿ ಗೆಲ್ಸೋದು? ಮುಳ್ಬಾಗಲ್ ಗೆಲ್ಸ್ತಾರ, ಚುನಾಸ್ಪುರ ಗೆಲ್ಸ್ತಾರ, ಸಿಡ್ಲಘಟ್ಟ ಗೆಲ್ಸ್ತಾರ? ಮೂರ್ ಕಡೆನೂ JDS ಇದೆ ಮೇಡಮ್. BJP JDS ಒಂದಾದ್ರೆ ಗಾಳಿಗ್ ನಿಲ್ಲಕ್ ಆಗಲ್ಲ. ಇಲ್ಲಿ ಆ ಬಣ ಈ ಬಣ ಯಾರು ಗಾಳಿಗ್ ನಿಲ್ಸಕ್ ಕೊಡಲ್ಲ. ರೈಟ್ ಕಮ್ಯುನಿಟಿ ಯಾರು ಡಿಸೈಡ್ ಮಾಡಿದ್ರೆ ಅವರೇ ಮೇಲ್ಗೈ. ಅದ್ರ ಜೊತೆ ಇವಾಗ ಕುಮಾರಣ್ಣ ನಮ್ ಜೊತೆಗೆ ಬಂದಿದ್ದಾರೆ, ಇವಾಗ ಆನೆ ಬಲ ಬಂದಿದೆ. ಐದು ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ, ಐದು ಗ್ಯಾರಂಟಿ ಯಾರಿಗೂ ಹೋಗ್ತಾ ಇಲ್ಲ. ಗ್ಯಾರಂಟಿ ತಗೊಂಡು ಯಾರು ಬದುಕ್ತಾ ಇದ್ದಾರೆ? ಇವತ್ತು ಈ ಜಾಗದಲ್ಲಿ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಇದೇ ವರ್ತೂರು ಪ್ರಕಾಶ್ ಮೇಲೆ ನಿಂತ್ಕೊಂಡು ಗಂಟ್ಸಾರಣ್ಣ ಇದ್ದಾರೆ ಕೋಲಾರಲ್ಲಿ. ಮಲ್ಲೇಶ್ ಬಾಬುಗೆ ಕೆ ವಿ ಗೌತಮ್ ಇದನ್ನ ನಾಟ್ ಎನ್ ಅಪೋನೆಂಟ್, ಇಲ್ಲಿ ಕೌಂಟೇ ಇಲ್ಲ. ಮೇಡಮ್, ಕಾಂಗ್ರೆಸ್ ನ ಭದ್ರಕೋಟೆ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಏಳು ಬಾರಿ ಗೆದ್ದಿದ್ದಂತ ಸಂಸದರನ್ನ ಕಾಂಗ್ರೆಸ್ ಅವರೇ ಸೋಲಿಸ್ತಾರೆ. ದೇಶಕ್ಕಾಗಿ ಮೋದಿ, ಕೋಲಾರಕ್ಕಾಗಿ ಮಲ್ಲೇಶ್ ಅಣ್ಣನ ಕೂಗು ಬಹಳ ಜೋರಾಗಿ ಕೇಳ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣಪ್ಪ ಅಂತ. ಓಕೆ, ಈಗ ಟಿಕೆಟ್ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಗಮನ ಸೆಳೆದಿತ್ತು ಕೋಲಾರ. ಫೈನಲಿ ಟಿಕೆಟ್ ಅನೌನ್ಸ್ ಆಗಿದೆ. ಮಲ್ಲೇಶ್ ಬಾಬು ವರ್ಸಸ್ KV ಗೌತಮ್, ಯಾರಾಗ್ತಾರೆ ನೆಕ್ಸ್ಟ್ MP ಸರ್ ನಿಮ್ದು? ಮಲ್ಲೇಶ್ ಬಾಬು ಮೇಡಮ್. ಯಾಕೆ ಮಲ್ಲೇಶ್ ಬಾಬು ಅವ್ರು ಆಗ್ತಾರೆ ಅಂತ ಅನ್ಸುತ್ತೆ? ಯಾಕೆಂದ್ರೆ ಅವರು ಎರಡು ಸತಿ ಸೋತಿರೋಂಥ ವ್ಯಕ್ತಿ, ಎರಡು ಸತಿ ಸೋತಿರೋಂಥ ವ್ಯಕ್ತಿ ಆತ ಪರಿಚಯಿತ ವ್ಯಕ್ತಿ, ಆತ ಗೆಲ್ಲಬಹುದು. ಓಕೆ, ಬಟ್ ಇಲ್ಲಿ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಹೆಚ್ಚಾಗಿದೆ, ಸೊ ಹಾಗಾಗಿ ಅದು ಮಲ್ಲೇಶ್ ಬಾಬು ಅವ್ರಿಗೆ ಮೈನಸ್ ಆಗುತ್ತಾ? ಮೇಡಮ್, ಇನ್ನೊಂದು, ಅವರು ಗೆದ್ದಿರೋರು ಏನು ನಮ್ಮ ಪ್ರಯತ್ನಕ್ಕೆ ಬರ್ತಾ ಇಲ್ಲ ಕೋಲಾರದಲ್ಲಿ. ಇವಾಗ ಇಲ್ಲಿ ಆ್ಯಕ್ಚುಲಿ JDS ಆ್ಯಂಡ್ BJP ಒಂದಾಗಿದ್ದಿಂದ ಅದು ಗ್ಯಾರಂಟಿ JDS ಗೆಲ್ತದೆ ಅಂತೆ. ಓಕೆ, ಕಾಂಗ್ರೆಸ್ ಸ್ಥಳೀಯ ಅಭ್ಯರ್ಥಿಗೆ ಮಣೆ ಹಾಕಿಲ್ಲ, ಹೊರಗಡೆಯಿಂದ ಅಭ್ಯರ್ಥಿಯನ್ನ ಕರ್ಕೊಂಡು ಬಂದಿದೆ, ಅದು ಮಲ್ಲೇಶ್ ಬಾಬು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಮೇಡಮ್, ಅದು ಇನ್ನೊಂದು ಏನು ಗೊತ್ತಾ, ಎಡಗೈ ಬಲಗೈ ಅಂತೇಳಿ ಬಂದಾಗ ಅದು ಬಂದು KH ಮುನಿಯಪ್ಪ ರಮೇಶ್ ಕುಮಾರ್ ಬಣಗಳಿಂದ ಅದು ಬಂದು ಏನಾಗಿದೆ ಅಂದರೆ ಹೆಚ್ಚು ಕಮ್ಮಿ ಆಗಿದೆ. ಹೈಕಮಾಂಡಲ್ಲಿ ಗಲಾಟೆ ಮಾಡಿಕೊಂಡು ಅವರವರು ಗಲಾಟೆ ಮಾಡಿಕೊಂಡು ಅವ್ರ ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಇವ ಸ್ಥಳೀಯರಿಗೆ ಯಾರಿಗೂ ಕೊಡೋದು ಬೇಕಾಗಿಲ್ಲ ಅಂತೇಳಿ ಬೇರೆ ಊರಿಂದ ಕ್ಯಾಂಡಿಡೇಟ್ನ ಕರ್ಕೊಂಬಂದಿದ್ದಾರೆ ಮೇಡಮ್. DK ಶಿವಕುಮಾರ್ ಅವರು ದೊಡ್ಡ ವ್ಯಕ್ತಿಗಳು, ಅವರು ಚರ್ಚೆ ಮಾಡಿ ಅವರು ಗೌತಮ್ ಕ್ಯಾಂಡಿಡೇಟ್ ಅಂತೇಳಿ ಹಾಕಿದ್ದಾರೆ ಇಲ್ಲಿ. ಓಕೆ, ಏನು ಕಾಂಗ್ರೆಸ್ನಲ್ಲಿ ಬಂಡಾಯ ನಡೀತಾ ಇದೆ, ಸೊ ಅದೆಲ್ಲವೂ ಕೂಡ ಮಹೇಶ್ ಬಾಬು ಅವ್ರಿಗೆ ಹಾಗಾದರೆ ಪ್ಲಸ್ ಪಾಯಿಂಟ್ ಆಗುತ್ತೆ? ಮೇಡಮ್, 100% ಮಲೇಶ್ ಬಾಬು ಅವರೇ ಗೆಲ್ಲೋದು. ಇವರು ಕಾಂಗ್ರೆಸ್ನವರು ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಕಾಂಗ್ರೆಸ್ನವರು ವೋಟ್ ಹಾಕೋಕ್ಕೆ ಜನ ಹಿಂದೇನೆ ಬೀಳಲ್ಲ ಕಾಂಗ್ರೆಸ್ ಹಿಂದೆ. ಕಂಪ್ಲೀಟ್ JDS ಆ್ಯಂಡ್ BJP ಕಮಿಂಗ್ ಅಷ್ಟು. ಓಕೆ, ಬಟ್ ಕಾಂಗ್ರೆಸ್ ಒಂದು ಲೆಕ್ಕಾಚಾರದಲ್ಲಿದೆ, ಐದು ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೀವಿ, ಸೊ ಹಾಗಾಗಿ ಕರ್ನಾಟಕದ ಜನರು ತಮ್ಮ ಪರವಾಗಿದ್ದಾರೆ ಅಂತ. ಓಕೆ ಓಕೆ ಮೇಡಮ್, BJP ಆ್ಯಂಡ್ JDS ಒಂದಾಗಿರಲಿಲ್ಲ ಕೋಲಾರದಲ್ಲಿ. ಇವರು ಬಂದು 83,000 ಓಟ್ ತಗೊಂಡಿದ್ದಾರೆ ಕೊತ್ತೂರು ಮಂಜುವರು. BJP JDS ಆ್ಯಂಡ್ 1,05,000 ತಗೊಂಡಿದೆ ಬಂಗಾರಪೇಟೆಯಲ್ಲಿ. BJP ಆ್ಯಂಡ್ ಕಾಂಗ್ರೆಸ್ JDS ಒಂದಾಗಿರಲಿಲ್ಲ, ಇವಾಗ ಒಂದಾಗಿದೆ. 3,500 ಓಟಲ್ಲಿ ಗೆದ್ದಿರೋದು SN ನಾರಾಯಣಸ್ವಾಮಿ, ಅಲ್ಲಿ ಗೆಲ್ತಾರೆ. ಅಲ್ಲಿ ಮಾಲೂರು 1,05,000 BJP ಆ್ಯಂಡ್ JDS, ಅಲ್ಲಿ ಅವ್ರು ಬಂದು 50,000 ಓಟಲ್ ಸೋಲ್ತಾರೆ ಅಲ್ಲಿ ನಂಜೇಗೌಡರು. ಇವ್ರು ಎಲ್ಲಿ ಮೇಡಮ್ ಗೆಲ್ಲಿಸ್ತಾರೆ? ಅಲ್ಲಿ ಶ್ರೀನಿವಾಸ್ಪುರದಲ್ಲಿ ರಮೇಶ್ ಕುಮಾರು 35,000 ಓಟಲ್ ಸೋಲ್ತಾನೆ, ಸೋತಿದ್ದಾನೆ. ಇವ್ರು ಗೆಲ್ಸೋದು ಎಲ್ಲಿ ಗೆಲ್ಸೋದು? ಯಾವೂರಲ್ಲಿ ಗೆಲ್ಸೋದು? ಮುಳ್ಬಾಗಲ್ ಗೆಲ್ಸ್ತಾರ, ಶ್ರೀನಿವಾಸ್ಪುರ ಗೆಲ್ಸ್ತಾರ, ಸಿಡ್ಲಘಟ್ಟ ಗೆಲ್ಸ್ತಾರ? ಮೂರು ಕಡೆನೂ JDS ಇದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಎಸ್ ನಾರಾಯಣ ಸ್ವಾಮಿ, ಕಾರ್ ಮೆಕ್ಯಾನಿಕ್, ಗ್ರಾಮ ಪಂಚಾಯತಿ ಮೆಂಬರ್ ನಾವು. ಓಕೆ, ಹೌದು ಹೇಳಿ. ಯಾರು MP ಆಗ್ತಾರೆ ಸರ್ ನಿಮ್ಮದು ನೆಕ್ಸ್ಟ್? ಯಾರು MP ಆಗೋಕ್ಕೆ ಮುಂಚೆ ತಾವು ಯೋಚನೆ ಮಾಡಬೇಕು. ಮಲ್ಲೇಶ್ ಬಾಬು ಅವರು 2 ಸಲ ಸೋತಂತ ಲೋಕಲ್ ಕಮ್ಯುನಿಟಿ ಮಹೇಶ್ ಬಾ, ಇವರು ನಮ್ಮ ಮಲ್ಲೇಶ್ ಬಾಬು ಅವರು. ಹಾಗಾಗಿ ಅನುಕಂಪ, 3,000 ಓಟಲ್ಲಿ ಸೋತೋಗಿರೋದು. ಇಲ್ಲಿ ನಾವು ರೈಟ್ ಕಮ್ಯುನಿಟಿಯವರು ಕಮ್ಮಿ ಅಂದ್ರೂ 4.25-5 ಲಕ್ಷ ಜನ ಇದ್ದೀರಿ. ಹಾಗಾಗಿ ರೈಟ್ ಕಮ್ಯುನಿಟಿ ಮತ್ತು ಜನರಲ್ಲು ನಮ್ಮ ಕುಮಾರಣ್ಣವರು ಬಲಗೈ ಗೌಡರು BJP ವರ್ಸಸ್ JDS ಒಂದಾದರೆ ಯಾರು ಇಲ್ಲಿ ಗಾಳಿಗೆ ನಿಲ್ಲೋಕ್ಕಾಗಲ್ಲ. ಓಕೆ, ಹಾಗಾದರೆ KV ಗೌತಮ್ ಅವರು ಸೋಲ್ತಾರೆ ಅಂತ ಹೇಳ್ತಿದ್ದೀರಾ? ಗೌತಮ್ ಅವರು ನಿರೀಕ್ಷೆ ಮಾಡ್ಕೊಬೋದು. ಕಾಂಗ್ರೆಸ್ ಸೋಟ್ ಇರೋರು ಕಾಂಗ್ರೆಸ್ ಸೋಟು, ಅವ್ರು ಕಾಂಗ್ರೆಸ್ ಸೋಟ್ ಇದ್ದೇ ಇದೆ, ಅವ್ರು ಕಾಂಗ್ರೆಸ್ ಸೋಟ್ ಹಾಕ್ಕೊತಾರೆ. ಇಲ್ಲಿ 220 ಹಳ್ಳಿ ಆಗಿರ್ಬೋದು, 1,220 ಹಳ್ಳಿಗಳು, ಯಾವುದೇ 6-8 ತಾಲೂಕುಗಳಲ್ಲಿರುವಂಥ ಜನ, ಹಳ್ಳಿ ಜನ ತುಂಬ ಬುದ್ಧಿವಂತರು. ಯಾವುದೇ MLA ಕೇಳಿ ಓಟ್ ಹಾಕೋರಲ್ಲ ಈ ಎಲೆಕ್ಷನ್ನು.
ಯಾವ ಎಮ್ ಎಲ್ ಎ ಕೇಳಿನೂ ಓಟ್ ಹಾಕುವಂಥ ಎಮ್ ಎಲ್ ಎ ಎಲೆಕ್ಷನ್ ಅಲ್ಲ ಇದು, ಇದು ಜನಗಳ ಆಯ್ಕೆ ಆದಂಥ ಮೋದಿಯವ್ರ ಗಾಳಿ ತುಂಬ ಚೆನ್ನಾಗಿದೆ. ಆ ಗಾಳಿ ಚೆನ್ನಾಗಿರೋ ವೇವಲ್ಲಿ ಕುಮಾರಣ್ಣ ಕೈ ಕೊಟ್ಟಿದ್ದಾರೆ. ಇಲ್ಲೇನಿದೆ ಜನರಲ್ ಮತ್ತು ಎಸ್ ಸಿ ಗೌಡರು ಬಿಟ್ಟರೆ ಇನ್ಯಾರ್ದು ರಾಜಭಾರ ನಡೆಯಲ್ಲ. ಇಲ್ಲಿ ಆ ಬಣ ಈ ಬಣ ಯಾರು ಗಾಳಿಗೆ ನಿಲ್ಸೋಕ್ಕೊಳ್ಳಲ್ಲ. ನಾನು ಗ್ರಾಮ ಪಂಚಾಯತಿ ಮೆಂಬರಾಗಿ 2 ಸಲ ಮೆಂಬರ್ ಆಗಿದ್ದೀನಿ, ಎ ಪಿ ಎಂ ಸಿ ಡೈರೆಕ್ಟರ್ ಆಗಿದ್ದೀನಿ. ಹಾಗಾಗಲೇ ನಾನು ನನ್ನ ಕೋಲಾರದ ಕ್ಷೇತ್ರದ 220 ಹಳ್ಳಿನೂ ನಾನು ಪಾದಯಾತ್ರೆ ಮಾಡಿದ್ದೀನಿ. ಮಲ್ಲೇಶ್ ಬಾಬು ಅವ್ರಿಗೆ ಯಾವುದೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತೀರಾ? ಯಾವುದೆಲ್ಲ ಪ್ಲಸ್ ಪಾಯಿಂಟ್ ಆಗೋಕ್ಕೆ ಮುಂಚೆ ಏನು ಸಿ ಎಂ ಆರ್ ಶ್ರೀನಾಥ್ ಆಗಿರ್ಬೋದು, ನಮ್ಮ ಹೊರತೂರು ಪ್ರಕಾಶ್ ಆಗಿರ್ಬೋದು, ಮತ್ತು ನಮ್ಮ ನಾಯಣಸ್ವಾಮಿ ಅವರು ಯಾರು ನಮ್ಮ ಇವರು ನಮ್ಮ ನಾಯಣಸ್ವಾಮಿ ಶ್ರೀನಿವಾಸ್ಪುರದ ಆಗಿರ್ಬೋದು, ಈ ಮತ್ತು ಶ್ರೀನಿವಾಸ್ಪುರ ಆಗಿರ್ಬೋದು, ಕೆ ಜಿ ಎಫ್ ಆಗಿರ್ಬೋದು, ಬಂಗಾರಪೇಟೆ ಆಗಿರ್ಬೋದು, ತಳಿಯಾದಂಥ ಇಲ್ಲಿ ನೆಲೆಗೊಂಡಿರೋವಂಥ ಆದಿ ಕರ್ನಾಟಕ ದ್ರಾವಿಡ್ಸ್ ಏನಿದ್ದಾರೆ, ರೈಟ್ ಕಮ್ಯುನಿಟಿ, ರೈಟ್ ಕಮ್ಯುನಿಟಿ ಯಾರಿಗೆ ಡಿಸೈಡ್ ಮಾಡಿದ್ರೆ ಅವರೇ ಮೇಲ್ಗೈ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ರೈಟ್ ಕಮ್ಯುನಿಟಿಯೇ ನಿರ್ಣಾಯಕವಾಗಿರುತ್ತೆ. ಹೌದು, ಯಾರಿಗೂ ಕೇರ್ ಮಾಡಲ್ಲ, ಯಾರಿಗೂ ಕಮ್ಮಿ ಇರಲ್ಲ. ಅದ್ರ ಜೊತೆ ಇವಾಗ ಕುಮಾರಣ್ಣ ನಮ್ಮ ಜೊತೆಗೆ ಬಂದಿದ್ದಾರೆ, ಇವಾಗ ಆನೆ ಬಲ ಬಂದಿದೆ ಯಾರಿಗೆ? ನಾನು ಆ ಬಣದಲ್ಲಿದ್ದೀನಿ, ಈ ಬಣದಲ್ಲಿದ್ದೀನಿ, ನಾನು ಗೆಲ್ಲಿಸ್ಬಿಡ್ತೀನಿ ಅನ್ನೋ ಲೀಡರ್ಸ್ಗೆ ಯಾರಿಗೂ ಕೇರ್ ಮಾಡಲ್ಲ. ಇವಾಗ 5 ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ, 5 ಗ್ಯಾರಂಟಿ ಯಾರಿಗೂ ಹೋಗ್ತಾ ಇಲ್ಲ. 1000 ಜನದಲ್ಲಿ ಯಾರಿಗೋ ಒಂದು 100 ಜನಕ್ಕೆ ಹೋಗ್ತಾ ಇದೆ. ಗ್ಯಾರಂಟಿ ತಗೊಂಡು ಯಾರು ಬದುಕ್ತಾ ಇದ್ದಾರೆ? ಅವ್ರವ್ರ ಪಾಡಿಗೆ ಅವ್ರು ಬದುಕ್ತಾ ಇದ್ದಾರೆ, ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ. ಇದೆಲ್ಲ 20 ವರ್ಷ ಹಿಂದೆ ಕತೆ ಕಟ್ತಾ ಇದ್ರು, ಮಾತಾಡ್ತಾ ಇದ್ರು, ಜನಗಳಿಗೆ ನೀವು ಕೊಡ್ತಾ ಇದ್ರಿ. ಇವಾಗ ಯಾರಿಗೂ ಯಾರಿಗೂ ಇಲ್ಲ, ಮನೆ ಮನೆ ಲೀಡರ್ ಇದ್ದಾರೆ, ಮನೆ ಮನೆಗೂ ಚೆನ್ನಾಗಿ ಬುದ್ಧಿ ಇದೆ. ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಜೋರಾಗಿದೆ, ಟಿಕೆಟ್ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಗೊಂದಲ ಅಸಮಾಧಾನ ಇದೆ. ಸೊ ಅದೆಲ್ಲವೂ ಕೂಡ ಮಲ್ಲೇಶ್ ಬಾಬು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತಾ? ಮಲ್ಲೇಶ್ ಬಾಬುಗೆ ಪ್ಲಸ್ ಪಾಯಿಂಟ್ ಆಗೋದ್ರಕ್ಕೆ ಮುಂಚೆ ಇದೇ ಕೆ ಎಚ್ ಮುನಿಯಪ್ಪರ ಮನೆಯಲ್ಲಿ 40-30 ವರ್ಷ ದುಡ್ದಂಥ ಜನಗಳಿದ್ದಾರೆ. ಯಾಕೆ ಅವರು ಬಾಮೈದಿನ್ಗೆ ಕೊಡ್ತೀನಿ ಅಂತ ಅಷ್ಟು ಜಾತಿ ಕೊಚ್ಕೊಂಡ್ರಲ್ಲ, 4.5 ಲಕ್ಷ ಜನ ಇರೋವಂಥ ಓಟಿದ್ದಂಥ ಜೈಕುಮಾರ್ ಜಯದೇವ್ ಅನ್ನೋರು ಅವ್ರ ಮನೆಯಲ್ಲಿ ಮಗನಕನ್ನ ಚೆನ್ನಾಗಿ ದುಡ್ದಿದ್ರು, ಅವ್ರಿಗೆ ಕೊಡ್ಬೋದಾಗಿತ್ತಲ್ಲ. ತಾವು ರೈಟ್ ಕಮ್ಯುನಿಟಿ ಅವರು, ಜಯದೇವ್ ಅವರು, ಜಯದೇವ್ ಅವರು 30-40 ವರ್ಷ ಅವ್ರ ಕಾಲುಗಳಿಗೆ ಮಗನಕನ ಚೆನ್ನಾಗಿ ದುಡಿದ್ರು, ಯಾಕೆ ನಮ್ಮ ಜೈದೇವ್ ಅವ್ರಿಗೆ ಕೊಡಬಾರ್ದಾಗಿತ್ತು? ಅವ್ರಿಗೆ ಅವ್ರ ಮನೆಯವ್ರಿಗೆ 3 ಸ್ಥಾನಗಳು ಕೊಡಬೇಕಂದ್ರೆ ಯಾರನ್ನ ಒಪ್ಕೊಳ್ತಾರಾ? ಹಾಗಾಗಿ ಅವರು ಶಿಡ್ಲಘಟ್ಟೆಯಿಂದ ಬಂದಿರೋರು, ಇಲ್ಲೇ ಹುಟ್ಟಿ ಬೆಳೆದಂಥ ಕಾಂಗ್ರೆಸ್ ಲೀಡರ್ಗಳಿದ್ದಾರೆ, ಅವ್ರ ಮನೆಯಲ್ಲೇ 40 ವರ್ಷ ಕಷ್ಟ ಬಿದ್ದ 35 ವರ್ಷ ವೈಭವ್ ಶಿವಣ್ಣ ಅಂತಿದ್ದಾರೆ, ಗ್ರಾಮ ಇದು ಕೌನ್ಸಿಲರ್ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಇದೇ ಹೊರತೂರು ಪ್ರಕಾಶು ಕಳ್ಳೆಕಾಮಾರವನು ಕಟ್ಪ್ಯಾಕಿಟ್ಟವನು, ಕಳ್ಳೆಕಾಮಾರವನು ಕಟ್ಪ್ಯಾಕಿಟ್ಟವರು ಇದೇ ಹೊರತೂರು ಪ್ರಕಾಶ್ ಅವರು ಎಮ್ ಎಲ್ ಎ ಕೌನ್ಸಿಲರ್ಗಳು ಮಾಡಿಬಿಟ್ಬಿಟ್ರು. 20,000-40,000 ಜನಕ್ಕೆ ಬಿರಿಯಾನಿ ಹಾಕೋರು ಬಡವ್ರಿಗೆ, ಯಾಕೆ ಅವ್ರನ್ನ ಗೆಲ್ಲಿಸಿಲ್ಲ ಅಂತ. ಇದು ಈ ಜಾಗ ಏನಿದೆ ಕಾಂಗ್ರೆಸ್ ಭದ್ರಕೋಟೆ ಅಂತ ಹೇಳ್ಕೊಳಕ್ಕೆ ಚೆನ್ನಾಗಿದೆ. 10,000-11,000 ಓಟಿಂದ 52,000 ಓಟಿಗೆ ಬಿ ಜೆ ಪಿ ಹೋಗಿದೆ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಬಣದಲ್ಲಿ ಯಾರೋ ಅಹಾಪೋಹಗಳಿಗೆ ಇವತ್ತು ಈ ಜಾಗದಲ್ಲಿ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಈಗ ಬಂದು ಇದೇ ಹೊರತೂರು ಪ್ರಕಾಶ್ ಮೇಲೆ ನಿಂತ್ಕೊಂಡು ಗಂಟ್ಸಾರನ್ನ ಇದ್ದಾರೆ ಕೋಲಾರಲ್ಲಿ. ಸರ್ ಓಕೆ, ಈಗ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಕೋಲಾರ ಡೆವಲಪ್ ಆಗಿದೆಯಾ ಹೇಗೆ? ಯಾಕಂದರೆ ಹೊರಗಡೆಯಿಂದ ಬಂದು ಇಲ್ಲಿ ಗೆಲ್ಲೋರೇ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೆಲಸಗಳನ್ನ ಮಾಡಿದಾರ? 20 ವರ್ಷದಿಂದ ಹೊರತೂರು ಪ್ರಕಾಶ್ ಬಲಗೈ ಆಗಿದ್ದೀನಿ. ನಾನು ಹುಟ್ಟಿದ್ದು ಜೆ ಡಿ ಎಸ್ಸು, ನನ್ನ ಬ್ಲಡ್ ಜೆ ಡಿ ಎಸ್ಸು. ಹೊರತೂರು ಪ್ರಕಾಶ್ ಅವರು 220 ಹಳ್ಳಿನಲ್ಲಿ ಹೋಗಿ 220 ಹಳ್ಳಿ ಚಾಲೆಂಜ್ ಮಾಡ್ತೀನಿ ನಾನು. ಇವತ್ತು ನಾನು ನಮ್ಮ ಬಣ ಸೋತೋಗಿದೆ, ಆದರೆ ನಾನು ಅದಕ್ಕೆ ಕೋಪ ಮಾಡ್ಕೊಳಲ್ಲ. 200 ಡೆವಲಪ್ ಆಗಿದೆಯಾ ಇಲ್ವಾ ನನ್ನ ಪ್ರಶ್ನೆ ಸರ್. ನಾನು ಪ್ರಶ್ನೆ ನಿಮ್ಗೆ ಉತ್ತರ ಕೊಡ್ತಾ ಇದ್ದೀನಿ, ತುಂಬ ಲಾಂಗ್ ಉತ್ತರ ಬೇಡ, ಚಿಕ್ಕದಾಗಿ ಹೇಳಿ. ಡೆವಲಪ್ಮೆಂಟ್ ಹೊರತೂರು ಪ್ರಕಾಶ್ ಹೋದ್ಮೇಲೆ ಇನ್ನು 20-40 ವರ್ಷ ಹಿಂದೆ ಹೋಗ್ಬಿಡ್ತು. ತಮ್ಮ ಹೆಸರು ಸರ್? ನಮ್ಮ ಹೆಸರು ರಾಕೇಶ್ ಅಂತ. ಮೇಡಮ್, ಓಕೆ, ಈಗ ಕೋಲಾರದಲ್ಲಿ ಮಲ್ಲೇಶ್ ಬಾಬು ವರ್ಸಸ್ ಕೆ ವಿ ಗೌತಮ್, ಯಾರಾಗ್ಬೋದು ನೆಕ್ಸ್ಟ್ ಸಂಸದರು ಸರ್? ಮೇಡಮ್, ಇಲ್ಲಿ ಮಲ್ಲೇಶ್ ಬಾಬು ವರ್ಸಸ್ ಕೆ ವಿ ಗೌತಮ್ ಅನ್ನೋದ್ರಲ್ಲಿ ಮಲ್ಲೇಶ್ ಬಾಬುಗೆ ಕೆ ವಿ ಗೌತಮ್ ಈಸ್ ಅನ್ ನಾಟ್ ಎನ್ ಅಪೋನೆಂಟ್, ಇಲ್ಲಿ ಕೌಂಟೇ ಇಲ್ಲ ಅವ್ರದ್ದು. ಯಾಕೆ ಅಂದರೆ ಈಸ್ ಅನ್ನೋನ್ ಪರ್ಸನ್ ಟು ಎನ್ ಡಿಸ್ಟ್ರಿಕ್ಟ್ ಇಸ್ನ. ಅವರು ನಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ ಏನು ಕನ್ಸರ್ನ್ ಇಲ್ಲ, ಅವ್ರಿಗೆ ಏನು ಬಗ್ಗೆ ಏನು ಗೊತ್ತಿಲ್ಲದೆ ಇರೋವಂಥವ್ರು. ಅಲ್ಲಿ ಅವ್ರಿಗೆ ನಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ ಏನಿದೆ ಏನಿಲ್ಲ ಅಂತ ಅವ್ರಿಗೆ ಅರಿವಿಲ್ಲ. ಇಲ್ಲಿ ಆದಷ್ಟು ಕಾಂಗ್ರೆಸ್ಸಲ್ಲಿ ಇರೋವಂಥ ಒಳ ಪಂಗಡಗಳು ಒಳ ಜಗಳಗಳಿಂದಾನೆ ಅವರಲ್ಲಿ ಒಮ್ಮತ ಮೂಡೋದಿಲ್ಲ. ಇಲ್ಲಿ ಏನಾಗ್ತಾ ಇದೆ, ಎವ್ರಿ ಟೈಮ್ ಫೈಟ್ ಮಾಡ್ತಾ ಇರೋದು ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಫೈಟ್ ಮಾಡ್ತಾ ಇದೆ. ಇದನ್ನ ಲಾಭವಾಗಿ ಕಾಂಗ್ರೆಸ್ ಪಡಿತಾ ಇದೆ. ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಇಲ್ಲಿ ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಮಾತ್ರ ತೊಗೊಂಡ್ರೆ 1,08,000 ಓಟ್ ತೆಗೆದಿದೆ. ಅವರು ಕಾಂಗ್ರೆಸ್ ಅವ್ರು ತೆಗೆದು 80,000 ಓಟ್ ತೆಗೆದಿದೆ. ಎ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ನಡೆದಿಲ್ಲ, ಇಲ್ಲಿ ಕಾಂಗ್ರೆಸ್ ಆ್ಯಂಡ್ ಜೆ ಡಿ ಎಸ್ ಬಿ ಜೆ ಪಿ ನಡೆಯುತ್ತೆ, ಜೆ ಡಿ ಎಸ್ ನಡೆಯುತ್ತೆ. ಅದ್ರ ಲಾಭವಾಗಿ ಅವ್ರು ತೊಗೊತಾ ಇದ್ರು. ಇಲ್ಲಿ ಯಾವುದೋ ಕೆಳಗಡೆಯಿಂದ ಲಾಸ್ಟ್ ಟೈಮ್ ಬಂದಾಗ ಯಾವುದೋ ಒಂದು ಗ್ಯಾರಂಟಿ ಸ್ಕೀಮು ಇನ್ನೊಂದು ಏನೋ ಹೇಳಿದಾಗ ವೇವಲ್ಲಿ ಕಾಂಗ್ರೆಸ್ ಬಂದಿರ್ಬೋದು.
ಇದರಿಂದ ಏನು ಮಾಡೋಕ್ಕಾಗಲಿಲ್ಲ. ಇವಾಗ ಎಲ್ಲ ಬರ್ತಾ ಇರೋರು ಔಟರ್ಸ್ ಎಲ್ಲ ಬಂದು ಹೋಗ್ತಾ ಇರೋದ್ರಿಂದ ಇಲ್ಲಿ ಯಾವತ್ತೂ ಆಚೆ ಕಡೆ ಇರೋರಿಗೆ ಬೆಲೆ ಕೊಡೋದು ಅಂತೆಲ್ಲ ಅವ್ರಿಗೆ ನಮ್ಮ ಸ್ಥಳೀಯ ಏನಿದೆ ಪ್ರಾಬ್ಲಮ್ಸ್ ಅಂತ ಗೊತ್ತಿಲ್ಲ. ಮಲ್ಲೇಶ್ ಬಾಬು ಅವರು ಇದೇ ಲೋಕಲ್ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ಎರಡು ಬಾರಿ ಎಮ್ ಎಲ್ ಎಲೆಕ್ಷನ್ ಸೋತಿದ್ದಾರೆ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಬಂಗಾರಪೇಟೆಯಿಂದ. ಅವ್ರ ತಾಯಿಯವರು ಬಂದು ಮೂರು ಬಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು, ಎರಡು ಬಾರಿ ಅಧ್ಯಕ್ಷರಾಗಿರ್ತಾರೆ, ಮತ್ತು ಅವ್ರ ತಂದೆಯವರು ಬಂದು ಒಂದು ಎಕ್ಸ್ ಐ ಎ ಎಸ್ ಆಫೀಸರ್ ಆಗಿರ್ತಾರೆ, ಹಲವಾರು ಕೊಡುಗೆ ಕೊಟ್ಟಿರ್ತಾರೆ. ಈಗ ಕೋಲಾರಲ್ಲಿ ಆಗಿರ್ಬೋದು, ಕೋಲಾರ ಡಿಸ್ಟಿಕ್ಗೆ ಆಗಿರ್ಬೋದು, ಕೆ ಎಮ್ ಎಫ್ ಎಮ್ ಡಿ ಆಗಿದ್ದಾಗ ಇಲ್ಲಿ ಕೋಲಾರಿಗೆ ಕೊಮ್ಮುಳ್ ಡೈರಿನ ಅಪ್ಗ್ರೇಡ್ ಮಾಡ್ತಾರೆ, ಮತ್ತು KSS ICನಲ್ಲಿ ಎಮ್ ಡಿ ಆಗಿದ್ದಾಗ ಇಲ್ಲಿ ಮಾಡ್ತಾರೆ, ಮತ್ತು ವಿಕ್ರಾಂತ್ ಟೈರ್ಸ್ ಅಂತ ಇರುತ್ತೆ ಅಲ್ಲಿ ಮಾಡ್ತಾರೆ. ಮೈಸೂರು ಲ್ಯಾಂಪ್ಸ್ ಎಮ್ ಡಿ ಆದಾಗ ಸುಮಾರು ನಮ್ಮ ಡಿಸ್ಟಿಕ್ ಅವ್ರನ್ನೇ 2000 ಜನ ಮೇಲೆ ಎಂಪ್ಲಾಯೀಸ್ನ ಇಲ್ಲಿಂದ ಕಳಿಸಿರ್ತಾರೆ ಲೋಕಲ್ ಅವರು ಅಂತ. ಕಾಂಗ್ರೆಸ್ ಹೇಳುತ್ತೆ ಕೋಲಾರ ಕಾಂಗ್ರೆಸ್ನ ಭದ್ರಕೋಟೆ ಅಂತ. ಮೇಡಮ್, ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅವ್ರು ಹೇಳಬೇಕು ಹೇಳ್ತಾ ಇದ್ದಾರೆ ಅಷ್ಟೇ. ಇವಾಗ 7 ಬಾರಿ ಗೆದ್ದಿದ್ದಂಥ ಸಂಸದರನ್ನ ಕಾಂಗ್ರೆಸ್ ಅವರೇ ಸೋಲಿಸ್ತಾರೆ ಒಳಬಂಗಡಿಗಳಿಂದ, ಅದು ಅವ್ರ ವೈಯಕ್ತಿಕ, ನಾವು ಅದ್ರ ಬಗ್ಗೆ ಮಾತಾಡೋಕ್ಕಲ್ಲ. ಯಾವಾಗ ಏನಾಗ್ತದೆ, ನಾವು ಯಾವತ್ತು ಫೈಟ್ ಮಾಡಿದಾಗ, ನಾವು BJP ಎಲ್ಲ ಫೈಟ್ ಮಾಡಿರೋದು ಎಲ್ಲ ಎಲೆಕ್ಷನ್ಸ್ ನೋಡೋಕೆ ಹೋದರೆ ಅವ್ರು 4.5 ಲಕ್ಷ ಓಟ್ ಅವ್ರು ತೆಗಿತಾರೆ, 3.5 ಲಕ್ಷ ನಾವು ತೆಗಿತೀರಿ, 3 ಲಕ್ಷ ಅವ್ರು ತೆಗಿತಾರೆ. 4.5 ಲಕ್ಷ ತೆಗೆದು ಗೆಲ್ತಾ ಇದ್ದಾರೆ, ನಾವು ಯಾವತ್ತು ಹಿಂಗೆ ಇರ್ತೀವಿ. ಲಾಸ್ಟ್ ಟೈಮ್ ನಮ್ಮ JDS ಕಾಂಗ್ರೆಸ್ ಅಲೈನ್ಸ್ ಆದಾಗೂ ಅದುವರೆಗೂ KH ಮುನಿಯಪ್ಪನವರು 8 ಎಲೆಕ್ಷನ್ ಕಂಟೆಸ್ಟ್ ಮಾಡಿರ್ತಾರೆ, 8ನೇ ಎಲೆಕ್ಷನಲ್ಲೇ 5 ಲಕ್ಷ ಓಟ್ ರೀಚ್ ಆಗಿರೋದು. ಅದು ಯಾವತ್ತು ಅಂದರೆ JDS ಜೊತೆ ಅಲೈನ್ಸ್ ಆದಾಗ ಮಾತ್ರನೇ. ಅಲ್ಲಿವರೆಗೂ BJP ಮತ್ತೆ JDS ಏನು ಮೈತ್ರಿ ಮಾಡ್ಕೊಂಡಿದೆ, ಇದೇ ಮಲ್ಲೇಶ್ ಬಾಬು ಅವರಿಗೆ ಪ್ಲಸ್ ಪಾಯಿಂಟ್ ಆಗತ್ತೆ ಅಂತ. ಖಂಡಿತ ಮೇಡಮ್, ಈಗ ಏನಿದೆ ದೇಶಕ್ಕಾಗಿ ಮೋದಿ, ಕೋಲಾರಕ್ಕಾಗಿ ಮಲ್ಲೇಶಣ್ಣ ಅನ್ನೋ ಕೂಗು ಬಹಳ ಜೋರಾಗಿ ಕೇಳ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ. ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ, ಟಿಕೆಟ್ ಹಂಚಿಕೆ ವಿಚಾರವಾಗೂ ಕೂಡ ಬಂಡಾಯ ಜೋರ ಆಗಿದೆ. ಎಲ್ಲೊಂದ್ ಕಡೆ ಹೈಕಮಾಂಡ್ ಅದನ್ನ ಶಮನ ಮಾಡುವಂತಹ ಪ್ರಯತ್ನ ಮಾಡಿದೆ, ಆದ್ರೆ ಮೇಲ್ನೋಟಕ್ಕಷ್ಟೇ ಆಗಿದೆ ಅಂತ ಅನಿಸ್ತಾ ಇದೆ. ಮೇಡಮ್, ಖಂಡಿತ ಮೇಡಮ್, ಈಗ ನಾಯಕರು ಒಂದಾದ್ರೂ ಕೆಳಗಡೆ ಇರುವಂತಹ ಕೆಳವರ್ಗದವರು ಕೆಲಸ ಮಾಡುವಂತಹ ಕಾರ್ಯಕರ್ತರು ಒಂದಾಗೋದಿಲ್ಲ. ಯಾಕೆಂದ್ರೆ ಅವರು ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಎಲೆಕ್ಷನಲ್ಲಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತಿನಲ್ಲಿ ಇಲ್ಲ ಒಂದು APMC ಆಗಿರ್ಬೋದು, ಒಂದು ಸೊಸೈಟಿ ಎಲೆಕ್ಷನಲ್ಲಿ ಆಗಿರ್ಬೋದು, ಜಿದ್ದಾದಿದ್ದಕ್ಕೆ ನಿಂತ್ಕೊತಾರೆ. ಯಾವತ್ತೂ ಅಷ್ಟೇ, ಇಲ್ಲಿ BJP ಆ್ಯಂಟಿ ಬಂದು ಕಾಂಗ್ರೆಸ್ಸೇ, JDS ಆ್ಯಂಟಿ ಬಂದು ಕಾಂಗ್ರೆಸ್ಸೇ. ಇದ್ರ ನಮ್ಮ ಇದರಲ್ಲಿ ಏನನ್ನ ಕೆಲವೊಂದು ಕಡೆ ಲಾಭ ಬಂದು ಒಂದು ಕೈ ಮೇಲೆ ಆಗಿರ್ಬೋದು ಅಷ್ಟೇ ಕಾಂಗ್ರೆಸ್, ಕೆಲವೊಂದು ಬಾರಿ ಮಾತ್ರ. ಎಲ್ಲಿ ಆಗಿಲ್ಲ. ಈಗ ಮೊನ್ನೆ ನಡಬೋದು ನಮ್ಮ ಸೊಸೈಟಿ ಎಲೆಕ್ಷನ್ಸ್ ಏನು ನಡೀತಾ ಇದೆ, ಲೋಕಲ್ ಕೋಆಪರೇಟಿವ್ ಎಲೆಕ್ಷನ್ಸ್ ಎಲ್ಲ ಕಡೆ BJP JDS ನಡೆಸಿದೆ ಕೋಲಾರ ತಾಲೂಕಲ್ಲೇ. ಮೈತ್ರಿ ಅಂತ ಆದಮೇಲೆ ಫಸ್ಟ್ ಎಲೆಕ್ಷನ್ಸ್ ನಡೆಸ್ತೀರಿ, ಎಲ್ಲಾನು ಜೈ ಬೆಳಿ ಬರ್ತೀರಿ, ಒನ್ ಸೈಡ್ ಎಲೆಕ್ಷನ್ಸ್ ಆಗುತ್ತೆ. ಇದೇ ಥರನೇ ಇವ್ MP ಎಲೆಕ್ಷನ್ ಏನಾಗಿದೆ ಇದಕ್ಕೂ ಬರುತ್ತೆ. ಓಕೆ, ನೀವು ಸರ್ ಸಿಟಿ ಅವರ ಹಳ್ಳಿ ಅವರ? ಸಿಟಿ ಅವ್ರು ಮೇಡಮ್, ನಾನು ಈ ಪ್ರೆಸೆಂಟ್ ಕಾರ್ಪೊರೇಟರ್ ಆಗಿದ್ದೀನಿ. ಓಕೆ, ಹೇಗಿದೆ ಸರ್ ಇಲ್ಲಿ ಎಲ್ಲ, ಯಾವ ಥರ ಲೆಕ್ಕಾಚಾರ ಇದೆ? ಈಗ ನಮ್ಮ ಎಲೆಕ್ಷನ್ ಆಗಿರ್ಬೋದು ಮೇಡಮ್, ಇಲ್ಲಿ ಏನಾಗಿದೆ ಅಂದರೆ ಸ್ಥಳೀಯವಾಗಿ ಇಲ್ಲಿ ಯಾರು ತಗೊಂಡಿಲ್ಲ. ಇವಾಗ ಇದ್ದಂತೆ ಮುನಿಸ್ವಾಮಿಯಣ್ಣ ಅವ್ರು ಏನಿದ್ರು, ಅವ್ರ ಒತ್ತಡದ ಮೇಲೆ ಭಾಳಷ್ಟು ಅಭಿವೃದ್ಧಿ ಕೆಲಸ ಆಗಿದೆ. ಈಗ ಜಲ್ ಜೀವನ್ ಮಿಷನ್ ಇರ್ಬೋದು ತಂದರು, ಅದ್ರ ಜೊತೆಯಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಲ್ಲಿರುವಂಥ ಲೋಕಲ್ MLS ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ, ಅವ್ರು ಬೇರೆಯವರು ಇಂದ. ಬಟ್ ಈವನ್ ಅವರು ಈವನ್ದು ಅವ್ರು ಫೈಟ್ ಮಾಡ್ತಾನೆ ಇದ್ದಾರೆ. ಅಭಿವೃದ್ಧಿ ಕಂಪ್ಲೀಟ್ ಆಗಿ ಅಭಿವೃದ್ಧಿ ಆಗಿದೆ ಅಂತ ಹೇಳೋದಿಕ್ಕಾಗಲ್ಲ, ಎಲ್ಲರ ಸಹಕಾರ ಇದ್ರೆ ಆಗುತ್ತೆ, ಅಭಿವೃದ್ಧಿ ಆಗ್ತಾನೆ ಇರುತ್ತೆ. ಯಾಕೆಂದ್ರೆ ಒಂದೇ ದಿನ ಮಾಡುವಂಥ ಕೆಲಸ ಅಭಿವೃದ್ಧಿ ಅಂದರೆ ಎಲ್ಲ ದಿನ ನಿರಂತರವಾಗಿ ನಡೀತಾನೆ ಇರುತ್ತೆ. ಈಗ ಕೆಲವೊಂದು ಟೈಮ್ ಬಂದಿದೆ, ಈಗ ಕಳೆದ ಬಾರಿ ಏನು ಕೊಟ್ಟಿದ್ರು ಗ್ರ್ಯಾಂಟ್ಸ್ನ, ಆ ಗ್ರ್ಯಾಂಟ್ಸ್ನೆಲ್ಲ ಸ್ಟಾಪ್ ಮಾಡಿದ್ರು ಇವಾಗ MLA ಎಲೆಕ್ಷನ್ ಆದಮೇಲೆ. ಅದನ್ನು ಮಾಡಬೇಕು ಅಂತೇಳಿ ತಿರುಗಿ ಈಗ ಹೋರಾಟ ಮಾಡಿ ಗಲಾಟೆ ಮಾಡಿ ಎಲ್ಲ ಮಾಡಿ ಕ್ಲಿಯರ್ ಮಾಡ್ತಿದ್ದಾರೆ. ಈಗ ನಡೀತಿದೆ, ವರ್ಕ್ಸ್ ನಡೀತಾ ಇದೆ. ಈಗ ಏನು ವರ್ಕ್ ಆಗಿದೆ, ಏನು ರೋಡ್ಸ್ ಆಗಿರ್ಬೋದು, ನಮ್ಮ ಸಿಟಿ ಒಳಗಡೆ ಏನು ರೋಡ್ಸ್ ಇದೆ, ಏನು ಡೆವಲಪ್ಮೆಂಟ್ ವರ್ಕ್ ನಡೀತಿದೆ, ಇದೆಲ್ಲ ಹಿಂದಿನ ಗೌರ್ಮೆಂಟ್ನಿಂದ ತಂದಿರೋದೆ. ಈ ಗೌರ್ಮೆಂಟ್ನಿಂದ ಬಂದಾಗ ಅವ್ರು ಏನನ್ನ ಇದ್ರೆ ತೋರಿಸ್ಬೋದು, ಯಾವಾಗ ರಿಲೀಸ್ ಆಯಿತು ಅಮೌಂಟ್, ಏನು ರಿಲೀಸ್ ಆಗಿದೆ ಅಂತ. ಇವಾಗ ನಮಗೆ ಏನು ಗ್ರ್ಯಾಂಟ್ ಬರ್ತಾ ಇತ್ತು, 15 ಫೈನಾನ್ಸ್ ಇದೆ, 14 ಫೈನಾನ್ಸ್ ಬರುತ್ತೆ ನಮಗೆ, 0.2-0.5% ಇದರಲ್ಲೇ ನಮ್ಮ ಮುನ್ಸಿಪಾಲ್ಟಿ ಆಗ್ತದೆ. ಯಾಕೆಂದರೆ ನಮ್ಮ ಮುನ್ಸಿಪಾಲ್ಟಿಗೆ ರೆವಿನ್ಯೂ ಇಲ್ಲ, ಕಡಿಮೆ ಇದೆ. ಇದು ಟೌನಲ್ಲಿ ಇರೋದ್ರಿಂದ, ಇದು ಥಿಕ್ಕೆಸ್ಟ್ ಪಾಪ್ಯುಲೇಷನ್, ಇದು ನಮ್ಮ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಇರೋದ್ರಿಂದ ಹೊರಗಡೆ ಜನ ಬರ್ತಾರೆ ಜಾಸ್ತಿ ನಮಗೆ. ಹೊರಗಡೆ ಜನ ಬಂದು ಇಲ್ಲಿರ್ತಾರೆ, ಅವರು ನಮಗೆ ಪಾಪ್ಯುಲೇಷನ್ ಕೌಂಟ್ ಬರೋಲ್ಲ, ವೋಟಿಂಗಲ್ಲಿ ಕೌಂಟ್ ಸಿಗಲ್ಲ. ಬರ್ತಾರೆ, ಅವರು ಲೈಫ್ ಲೀಡ್ ಮಾಡ್ತಾರೆ, ಹೋಗ್ತಾರೆ. ಒಂದು ಕೆಲಸಕ್ಕಾಗ್ಬೋದು, ಸ್ಕೂಲ್ಸ್ಗಾಗ್ಬೋದು, ಕಾಲೇಜಸ್ ಆಗ್ಬೋದು ಅಂತ ಬಂದಿದ್ದು ಹೋಗೋ ಜನ. ಜೊತೆಯಲ್ಲಿ ಈ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಏನು ಮಾಡ್ತಾರೆ, ಸುಮಾರು ಒಂದು 30-35,000 ಎಂಪ್ಲಾಯೀಸ್ ಇದ್ದಾರೆ. ಅವರೆಲ್ಲ ಬರ್ತಾರೆ, ಅವ್ರು ಬಂದಿದ್ದಾರೆ, ಅವರೆಲ್ಲ ಇಲ್ಲೇ ಲೀವ್ ಮಾಡ್ತಾರೆ. ನಾವು ಅವ್ರಿಗೂ ಏನಿದೆ ಬೇಸಿಕ್ ಫೆಸಿಲಿಟಿ, ವಾಟರ್ ಆಗ್ಬೋದು, ಅವರು ಕ್ಲೀನೆಸ್ ಆಗ್ಬೋದು, ಹೈಜೀನಿಕ್ ಆಗ್ಬೋದು, ಎಲ್ಲ ನೋಡಬೇಕಾಗುತ್ತೆ. ಇದೆಲ್ಲ ನೋಡ್ತಾ ಇದ್ರಿ, ಬಟ್ ಅವರಿಂದ ನಮಗೇನು ರೆವಿನ್ಯೂ ಜನರೇಟ್ ಆಗ್ತಾ ಇಲ್ಲ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ
ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.